ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಕಳೆದ ಒಂದು ವರ್ಷದಿಂದ ಯಾರೆಲ್ಲ ಹಣವನ್ನು ತಗೋತಾ ಇದ್ರು ಅಂದರೆ, ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಈ ಗೃಹಲಕ್ಷ್ಮಿ ಯೋಜನೆ ಏನಿತ್ತು, ಆ ಒಂದು ಯೋಜನೆ ಮೂಲಕ ಪ್ರತಿ ತಿಂಗಳು 2,000 ರೂಪಾಯಿನ ಯಾರ್ಯಾರೆಲ್ಲ ತಗೋತಾ ಇದ್ರು ಅಂಥವರಿಗೆ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಏನದು ಅಪ್ಡೇಟ್ ಅಂತಂದರೆ, ಒಟ್ಟು 2 ಲಕ್ಷ ಮಹಿಳೆಯರ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಇಷ್ಟೇ ಅಲ್ಲ, 2 ಲಕ್ಷ ಮಹಿಳೆಯರಲ್ಲ, ಇನ್ನೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಯಾರ್ಯಾರ್ದೆಲ್ಲ ಕ್ಯಾನ್ಸಲ್ ಆಗುತ್ತೆ, ಹಾಗೆ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದು ಎಲ್ಲಿ ಹೇಗೆ ಏನು ಪ್ರತಿಯೊಂದರ ಮಾಹಿತಿಯನ್ನು ಕೂಡ ಇಲ್ಲಿ ತಿಳಿಸ್ತೀನಿ. ಜೊತೆಗೆ ಏನಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ ಎಲ್ಲ ಇನ್ಫಾರ್ಮೇಷನ್ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ 1 ವರ್ಷಕ್ಕೆ 30,000 ಕೋಟಿ ರೂಪಾಯಿಗಳ ಅನುದಾನ ಬೇಕು ಅನ್ನುವಂತಹ ಒಂದು ಅಂದಾಜನ್ನು ಮಾಡಲಾಗಿತ್ತು. ಅದರ ಪ್ರಕಾರ 1,28,00,000 ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಹರಾಗಿದ್ದರು. ಶುರುವಿನಲ್ಲಿ ಎಲ್ಲ ಮಹಿಳೆಯರಿಗೂ 2,000 ಸಿಗುತ್ತೆ ಅಂತ ಹೇಳಿದರು. ಬಟ್ ಆದರೆ ಎಲ್ಲ ರಾಜ್ಯದಲ್ಲಿರುವಂತಹ ಎಲ್ಲ ಮಹಿಳೆಯರಿಗೂ ಈ ಒಂದು ಯೋಜನೆ ಮೂಲಕ ಹಣ ಕೊಡೋದು ಅಷ್ಟು ಸುಲಭದ ಮಾತಲ್ಲ, ಜೊತೆಗೆ ಅದು ಸಾಧ್ಯ ಕೂಡ ಇಲ್ಲ. ಆ ಕಾರಣಕ್ಕೋಸ್ಕರ ಏನು ಮಾಡಿದ್ರು, ಒಂದಷ್ಟು ಕಂಡೀಷನ್ಗಳನ್ನು ಹಾಕಿದ್ರು. ಅಂದರೆ ರೇಷನ್ ಕಾರ್ಡ್, ಒಂದು ಕುಟುಂಬದಲ್ಲಿ ಒಬ್ಬ ಮಹಿಳೆಗೆ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದರು. ಆ ಪ್ರಕಾರ APL ಕಾರ್ಡ್ ಆಗಿರ್ಬೋದು, BPL ಕಾರ್ಡ್ ಆಗಿರ್ಬೋದು, ಅವ್ರು ತಗೋಬೋದು ಅನ್ನುವಂತಹ, ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಣ ತಗೋಬೋದು ಅನ್ನುವಂತಹ ಒಂದು ನಿರ್ಧಾರವನ್ನು ತಿಳಿಸಿದರು. ಜೊತೆಗೆ ಒಂದಷ್ಟು ಬೇರೆ ಬೇರೆ ಕಂಡೀಷನ್ಸನ್ನು ಕೂಡ ಹಾಕಿದರು. ಸರ್ಕಾರಿ ಉದ್ಯೋಗದಲ್ಲಿರೋರು ತಗೊಳ್ಳೋಂಗಿಲ್ಲ, ಈ ರೀತಿಯಾಗಿ ಗಂಡ ಟ್ಯಾಕ್ಸ್ ಪೇ ಮಾಡ್ತಾಯಿದ್ರೆ ತಗೊಳ್ಳೋಂಗಿಲ್ಲ, ಈ ರೀತಿ ಒಂದಷ್ಟು ಕಂಡೀಷನ್ಸ್ ಇತ್ತು. ಸೊ ಆ ಎಲ್ಲ ಕಂಡೀಷನ್ಸನ್ನು ದಾಟಿ ಆಲ್ರೆಡಿ 1 ವರ್ಷದಿಂದ ಯಾರ್ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರು ಅವರುಗಳಿಗೆ 2,000 ರೂಪಾಯಿಯನ್ನು ಕೊಡ್ತಾ ಬರ್ತಾಯಿದ್ದಾರೆ. ಅದರಲ್ಲಿ ಒಂದಷ್ಟು ಜನರಿಗೆ ಬರ್ತಾ ಇಲ್ಲ. ಅವರ ರೀಸನ್ ಕೇಳಿದ್ರೆ ತಾಂತ್ರಿಕ ದೋಷ ಅದು ಅಂತ ಹೇಳ್ತಾ ಇದ್ದಾರೆ. ಬಟ್ಟಾದರೆ ಪಾಪ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇರೋರಿಗೂ ಕೂಡ ಕೆಲವ್ರಿಗೆ ಬರ್ತಾ ಇಲ್ಲ. ಇನ್ನು ಕೆಲವ್ರದ್ದು ಡಾಕ್ಯುಮೆಂಟ್ ಸರಿ ಇಲ್ಲದೆ ಕೂಡ ಈ ಒಂದು ಯೋಜನೆಯಿಂದ ವಂಚಿತರಾಗಿರೋದು ಸತ್ಯ. ಈಗ ಅದೆಲ್ಲದರ ನಡುವೆ ಆಲ್ರೆಡಿ ದುಡ್ಡನ್ನು ತಗೋತಾ ಇದ್ದಾರಲ್ಲ, ಅಂಥವರಲ್ಲಿ ಕೂಡ 2 ಲಕ್ಷ ಮಹಿಳೆಯರನ್ನ ಆಲ್ರೆಡಿ ಕ್ಯಾನ್ಸಲ್ ಮಾಡಾಗಿದೆ. ಕಳೆದ 2 ತಿಂಗಳಿಂದ ಸೈಲೆಂಟ್ ಆಗಿನೇ ಯಾವುದೇ ಒಂದು ವಿಚಾರವನ್ನು ತಿಳಿಸ್ತೇನೆ. 2 ಲಕ್ಷ ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆಯನ್ನು ರದ್ದು ಮಾಡಿದ್ದಾರೆ. ಏನಕ್ಕೆ ರದ್ದು ಮಾಡಿದ್ದಾರೆ ಅಂತಂತಂದರೆ, ಅರ್ಜಿ ಹಾಕಿದಾಗ ಅವರು IT ಪೇ ಮಾಡೋವಂಥವ್ರು, ಅಂದರೆ ಇನ್ಕಮ್ ಟ್ಯಾಕ್ಸ್ ಏನು ಫೈಲ್ ಮಾಡ್ತಾರೆ ಅಂಥವ್ರಾಗಿರ್ಬೋದು, ಅಥವಾ GST ಫೈಲ್ ಮಾಡೋವಂಥವ್ರಾಗಿರ್ಬೋದು, ಎಲ್ಲರೂ ಕೂಡ ಸಾರಸಗಟಾಗಿ ಅಪ್ಲೈಯನ್ನು ಮಾಡಿದರು. ಕೆಲವರೆಲ್ಲ ಅಪ್ಲೈ ಮಾಡಿಲ್ಲ, ಬಟ್ ಆದರೆ ಬಹುತೇಕರು ಆ ಥರ GST ಫೈಲ್ ಮಾಡೋವಂಥವ್ರಾಗಿರ್ಬೋದು, ಅಥವಾ ಕೆಲವರು ಏನು ಮಾಡ್ತಾರೆ, ಬಿಸ್ನೆಸ್ನ ಹೆಂಡತಿ ಹೆಸರಲ್ಲಿ ಮಾಡ್ತಾರೆ. ಗಂಡ ಏನು ಮಾಡ್ತಾರೆ, ಹೆಂಡತಿ ಹೆಣ್ಮಕ್ಳ ಹೆಸರಲ್ಲಿ ಇದ್ದರೆ ಒಳ್ಳೇದು ಅಂದ್ಬಿಟ್ಟು ಹೆಣ್ಮಕ್ಳ ಹೆಸರಲ್ಲಿ ಮಾಡಿದಾರಲ್ಲ, ಅಂಥವರು GST ಫೈಲ್ ಮಾಡ್ತಾರೆ. ಅವರುಗಳು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈನ ಮಾಡಿದರು. ಇಷ್ಟು ತಿಂಗಳುಗಳ ಕಾಲ ಒಂದಷ್ಟು ಜನರಿಗೆ ಬಂದಿದೆ. IT ಪೇ ಮಾಡಿದ್ರು ಕೂಡ, GST ಫೈಲ್ ಮಾಡಿದ್ರೂ ಕೂಡ ಅಂಥವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಒಂದಷ್ಟು ಜನರಿಗೆ ಬಂದಿದೆ. ಈಗ ಅಂಥವರಲ್ಲಿ ಒಟ್ಟು 2 ಲಕ್ಷ ಮಹಿಳೆಯರಿಗೆ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಅವರಿಗೆ ಕಳೆದ 2 ತಿಂಗಳಿಂದ ಹಣ ಬರ್ತಾ ಇಲ್ಲ. ನಿಮ್ಮಲ್ಲಿ ಯಾರಿಗಾದ್ರೂ 1 ತಿಂಗಳಿಂದ ಹಣ ಬರ್ತಾ ಇಲ್ಲ ಅಂತಂದರೆ, 1 ತಿಂಗಳು ವೆಯ್ಟ್ ಮಾಡಿ, ಕಂಟಿನ್ಯೂಸ್ ಆಗಿ 2 ತಿಂಗಳು ಹಣ ಬರ್ತಾ ಇಲ್ಲ ಅಂತಂದರೆ, ನೀವು GST ಏನಾದರೂ ಪೇ ಮಾಡಿದರೆ ನಿಮಗೆ ಇನ್ನು ಮುಂದೆ ಬರಲ್ಲ, ಅದು ಕ್ಯಾನ್ಸಲ್ ಆಗಿದೆ. ಅಕಸ್ಮಾತ್ ನೀವು GST IT ಏನು ಪೇ ಮಾಡಲ್ಲ, ಆದರೂ ಕೂಡ ನಮಗೆ ಇಷ್ಟು ದಿನ ಬರ್ತಾಯಿತ್ತು ಇವಾಗ ಬರ್ತಾ ಇಲ್ಲ ಅಂತಂದರೆ, ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ಜೊತೆಗೆ ಮನವಿಯನ್ನು ಕೂಡ ಸಲ್ಲಿಸ್ಬೋದು. ಎಲ್ಲಿ ಸಲ್ಲಿಸ್ಬೇಕು, ಹೇಗೆ ಸ್ಟೇಟಸ್ ಚೆಕ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ತೀನಿ. ಆಗಲೇ ಹೇಳ್ದಂಗೆ ಇದು ಅಧಿಕೃತವಾಗಿ ಒಂದು ಆದೇಶವಾಗಿದೆ. ಏನು ಈ ಗೃಹಲಕ್ಷ್ಮಿ ಯೋಜನೆಯ ಮೇಲೆ ಒಂದು ಭಾರ ಇತ್ತು, ಹಣಕಾಸಿನ ಭಾರ, ಅದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆದಂತಹ ನಿರ್ಧಾರಗಳನ್ನು ತಗೋತಾ ಇದ್ದಾರೆ. ಅದರಲ್ಲಿ ಮೊದಲನೇ ಹಂತವಾಗಿ ಆಲ್ರೆಡಿ 2 ಲಕ್ಷ ಮಹಿಳೆಯರ ಯೋಜನೆಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಇನ್ನು ಮುಂದಕ್ಕೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಯಾರ್ಯಾರ್ದು ಕ್ಯಾನ್ಸಲ್ ಆಗುತ್ತೆ ಅಂತಂದರೆ, ನಿಮ್ಮ ಒಂದು ಅಕೌಂಟ್ ಟ್ರಾನ್ಸಾಕ್ಷನ್ನು, ನಿಮ್ಮ ಒಂದು ಟ್ರಾನ್ಸಾಕ್ಷನ್ 8 ಲಕ್ಷಕ್ಕಿಂತ ಜಾಸ್ತಿ ಆಗಿದ್ದರೆ, ಅಕೌಂಟ್ ಆದಾಯ ನಿಮ್ಮ ಒಂದು ಆದಾಯ 8 ಲಕ್ಷಕ್ಕಿಂತ ಹೆಚ್ಚಾಗಿದ್ದರೆ, ಹಾಗೆಯೇ ನಿಮ್ಮ ಒಂದು ಗಂಡನ ಆದಾಯ 8 ಲಕ್ಷಕ್ಕಿಂತ ಹೆಚ್ಚಾದರೆ ವಾರ್ಷಿಕವಾಗಿ ಅವ್ರದನ್ನು ಕೂಡ ಕ್ಯಾನ್ಸಲ್ ಮಾಡ್ತಾರೆ. ಇದನ್ನು ಶುರುವಿನಲ್ಲೇ ಹೇಳಿದರು, ಆ ಥರ ಇರೋರು ಅಪ್ಲೈ ಮಾಡೋಂಗಿಲ್ಲ. ಆದರೆ ಅದನ್ನು ಸೀರಿಯಸ್ ಆಗಿ ಚೆಕ್ ಮಾಡಿರಲಿಲ್ಲ, ರ್ಯಾಂಡಮ್ ಆಗಿ ಎಲ್ರಿಗೂ ಕೂಡ ಹಣವನ್ನು ತಲುಪಿಸ್ತಾ ಇದ್ರು. ಅಕಸ್ಮಾತ್ ನಿಮ್ಮ ಒಂದು ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ 8 ಲಕ್ಷಕ್ಕಿಂತ ಮೇಲಾಗಿದೆ, ಅಥವಾ ನಿಮ್ಮ ಒಂದು ಗಂಡನ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ 8 ಲಕ್ಷಕ್ಕಿಂತ ಮೇಲಾಗಿದ್ದರೆ, ಅಂಥವ್ರದ್ದು ಕೂಡ ಕ್ಯಾನ್ಸಲ್ ಆಗುತ್ತೆ. ಆಲ್ರೆಡಿ IT ಡಿಪಾರ್ಟ್ಮೆಂಟಿಂದ ಮಾಹಿತಿ ತಗೊಂಡು ಏನು ಕ್ಯಾನ್ಸಲ್ ಸ್ಟೆಪ್ ಬೈ ಸ್ಟೆಪ್ ಕ್ಯಾನ್ಸಲ್ ಮಾಡ್ಕೋತಾ ಬರ್ತಾ ಇದ್ದಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಅಂತವಾಗಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದನೂ ಕೂಡ ನಿಮ್ಮ ಒಂದು ಮಾಹಿತಿಗಳನ್ನು ಕಲೆ ಹಾಕಿ, ಯಾರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಲ್ಲವೋ ಅಂಥವರ ಒಂದು ಯೋಜನೆಯನ್ನು, ಅಂದರೆ 2,000 ರೂಪಾಯಿ ಕೊಡೋದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಒಂದು ರೀತಿ ಒಳ್ಳೆಯದಂತ ಹೇಳ್ಬೋದು, ಆದರೆ ಇದಕ್ಕೆ ಅಮಾಯಕರು ಬಲಿಪಶುಗಳಾಗದೇ ಇದ್ದರೆ ಒಳ್ಳೆಯದು. ಯಾಕಂದರೆ ಕೆಲವ್ರದ್ದೆಲ್ಲ ಡಾಕ್ಯುಮೆಂಟ್ ಸರಿ ಇರುತ್ತೆ, IT ಪೇ ಮಾಡ್ತಾ ಇರಲ್ಲ, GST ಫೈಲ್ ಮಾಡ್ತಾ ಇರಲ್ಲ, ಅಂಥವರಿಗೂ ಕೂಡ ಕ್ಯಾನ್ಸಲ್ ಆಗಿಬಿಟ್ರೆ
ಟೆಕ್ನಿಕಲ್ ಎರರ್ ಅಂತ ಅಂದ್ಬಿಟ್ರೆ ಮುಗಿದೋಯ್ತು, ನಾವೇನು ಮಾಡೋಂಗಿಲ್ಲ, ಆ ಥರ ಟೆಕ್ನಿಕಲ್ ಎರರ್ ಅದು ಇದು ಅಂತ ಏನು ಹೇಳಿದೆ ಅಂಥವ್ರದ್ದು ಕ್ಯಾನ್ಸಲ್ ಆಗದೇ ಇದ್ದರೆ ಖಂಡಿತವಾಗ್ಲೂ ಒಳ್ಳೆಯದು. ಯಾವುದೇ ಯೋಜನೆ ಆಗಲಿ ಅರ್ಹರಿಗೆ ಅದು ತಲುಪಿದ್ರೆ ಖಂಡಿತವಾಗ್ಲೂ ಅದು ಸದುಪಯೋಗ ಆಗಿದೆ ಅಂತಲೇ ಹೇಳ್ಬೋದು, ಯೋಜನೆ ಯಶಸ್ವಿಯಾಗಿದೆ ಅಂತ ಕೂಡ ಹೇಳ್ಬೋದು. ಸೊ ನಿಮಗೆ ಯಾರಿಗಾದ್ರೂ ಒಂದು ತಿಂಗಳಿಂದ ಹಣ ಬಂದಿಲ್ಲ ಅಂದರೆ ಇನ್ನೊಂದು ತಿಂಗಳು ವೆಯ್ಟ್ ಮಾಡಿ, ಅಕಸ್ಮಾತ್ 2 ತಿಂಗಳು ಕಂಟಿನ್ಯೂಸ್ ಆಗಿ ನಿಮಗೆ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂದರೆ ನೀವು ಈ ಕೂಡಲೇ ಹೋಗಿ ಸ್ಟೇಟಸನ್ನು ಚೆಕ್ ಮಾಡಿಸ್ಕೊಳ್ಳಿ. ಸ್ಟೇಟಸನ್ನು ಎಲ್ಲಿ ಚೆಕ್ ಮಾಡಿಸ್ಕೋಬೇಕು ಅಂತಂದರೆ ನಿಮ್ಮ ಒಂದು ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಕಚೇರಿ ಇರುತ್ತೆ ಅಲ್ಲೂ ಚೆಕ್ ಮಾಡಿಸ್ಕೋಬೋದು. ಅಥವಾ ಬರೀ ಸ್ಟೇಟಸ್ ಚೆಕ್ ಮಾಡಿಸ್ಕೊಳ್ಳೋದಾದರೆ ನಿಮಗೆ ಈ CSC ಸೆಂಟ್ರ್ಗಳೇನಿರುತ್ತೆ, ಸೇವಾ ಕೇಂದ್ರಗಳಿರುತ್ತಲ್ಲ, ಈ ಕರ್ನಾಟಕವನ್ನು, ಗ್ರಾಮವನ್ನು, ಬೆಂಗಳೂರನ್ನು, ಅಲ್ಲೂ ಕೂಡ ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಯಾವ ರೀತಿ ಬರುತ್ತೆ ಅಂದರೆ ಈ IT ರಿಟರ್ನ್ಸು ಅಥವಾ GST ಫೈಲ್ ಮಾಡೋವಂಥವ್ರಿಗೆ ಕ್ಯಾನ್ಸಲ್ ಆಗಿದ್ರೆ ನಿಮಗೆ ಸ್ಟೇಟಸ್ ಯಾವ ರೀತಿ ಬರುತ್ತೆ ಅಂತಲೂ ಕೂಡ ಒಂದು ಕ್ಯಾನ್ಸಲ್ ಆಗಿರುವಂಥದ್ದನ್ನ ತೋರಿಸ್ತೀನಿ ನಾನು. ಅಂದರೆ ಈ ಒಂದು ರದ್ದಾಗಿರುವಂಥ ಸ್ಟೇಟಸ್ ಹೇಗಿರುತ್ತೆ ಅಂದರೆ ಪಕ್ಕದಲ್ಲಿ ನಿಮಗೆ ಫೋಟೋ ಹಾಕಿದ್ದೀನಿ ನೋಡಿ, ಆ ರೀತಿ ಬರುತ್ತೆ. ನಿಮ್ಮೊಂದು ರೇಷನ್ ಕಾರ್ಡ್ ನಂಬರನ್ನು ಕೊಟ್ಟರೆ ಸಾಕು, ಅಲ್ಲಿ ನಿಮ್ಮ ಹೆಸರಿನ ಜೊತೆಗೆ ಅಪ್ಲಿಕೇಶನ್ ಏನಕ್ಕೆ ರಿಜೆಕ್ಟ್ ಆಗಿದೆ ಅಥವಾ ಅಪ್ಲಿಕೇಶನ್ ಏನಕ್ಕೆ ಕ್ಯಾನ್ಸಲ್ ಆಗಿದೆ ಅಂತಂದ್ಬಿಟ್ಟು ತೋರಿಸುತ್ತೆ. ರಿಜೆಕ್ಟೆಡ್ ಡ್ಯೂ ಟು IT GST ಪೇಯಿ ಅಂತ ನೋಡಿ ಬರುತ್ತೆ. ಇವರು IT GST ಪೇ ಮಾಡೋವಂಥವ್ರು, ಸೊ ಇವ್ರದ್ದು ಕ್ಯಾನ್ಸಲ್ ಆಗಿದೆ, ಆ ರೀತಿಯಾಗಿ ಬರುತ್ತೆ. ಅಕಸ್ಮಾತ್ ನೀವು ಈ ರೀತಿ ಬಂದ್ರೂ ನಾವೇನು ಪೇ ಮಾಡ್ತಾ ಇಲ್ಲ ಅಂತಂದರೆ ಅದಕ್ಕೂ ಕೂಡ ದಾರಿ ಇದೆ. ನೀವೇನು ಮಾಡಬೇಕಾಗುತ್ತೆ, ಅವಾಗ ನೇರವಾಗಿ IT ಡಿಪಾರ್ಟ್ಮೆಂಟ್ಗೆ ಹೋಗಬೇಕಾಗುತ್ತೆ. IT ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸನ್ನು ಕೊಟ್ಟು ನಾವು IT ಪೇ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕೊಟ್ಟಾಗ ಅವರು ಒಂದು ಲೆಟ್ರನ್ನು ಕೊಡ್ತಾರೆ. ಅದನ್ನು ಅದರ ಮೂಲಕ ಮತ್ತೆ ನೀವು ಈ ಸೇವಾ ಕೇಂದ್ರಗಳಲ್ಲಿ ಗೃಹಲಕ್ಷ್ಮಿಗೆ ಅಪ್ಡೇಟನ್ನು ಮಾಡಿಸ್ಬೇಕಾಗುತ್ತೆ. ಈ ರೀತಿಯೆಲ್ಲ ಪ್ರೊಸೀಜರ್ ಇದೆ, ಬಟ್ ಆ ಪ್ರೊಸೀಜರು ತುಂಬ ನಿಧಾನ, ವರ್ಕ್ ಆಗುತ್ತೋ ಇಲ್ಲವೋ ಅಂತ ಕನ್ಫರ್ಮ್ ಆಗೋ ಕೂಡ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ದಾರಿ ಇರುವಂತಹ ದಾರಿ ಬಂದು ಅದೇನೆ. ಇನ್ನು ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಏನಾದರೂ ಹೋಗಿ ನೀವು ಸ್ಟೇಟಸನ್ನು ಚೆಕ್ ಮಾಡಿಸಿದ್ರೆ, ನೀವೇನಾದರೂ ಅಲ್ಲಿ ಸ್ಟೇಟಸ್ IT GST ಪೇ ಮಾಡ್ತಾ ಇರೋವಂಥವ್ರಾದರೆ ಅಲ್ಲಿ ಕ್ಯಾನ್ಸಲ್ ಆಗಿರೋದಕ್ಕೆ ಅಧಿಕೃತವಾಗಿ ನಿಮಗೆ ಒಂದು ಹಿಂಬರಹವನ್ನು ಕೊಡಿ ಅಂತ ಕೂಡ ಆದೇಶವನ್ನು ಮಾಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು. ಅದು ಬಂದು IT GST ಪಾವತಿದಾರ ಮಹಿಳೆಯರು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ಕಚೇರಿಗೆ ಏನಾದರೂ ಬಂದರೆ ಅವರನ್ನು ಆ ಉದ್ದೇಶಕ್ಕಾಗಿ ಅಲಿಸಬಾರ್ದು. ಪೇ ಮಾಡ್ತಾ ಇರೋರು ಪದೇ ಪದೇ ಬರಬಾರ್ದು. ಬಂದರೆ GST IT ಪಾವತಿದಾರ ಆಗಿರೋದ್ರಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಸೌಲಭ್ಯ ಸಿಗೋದಿಲ್ಲ ಅಂತಂದ್ಬಿಟ್ಟು ಅಧಿಕೃತವಾಗಿಯೇ ಅವ್ರಿಗೊಂದು ಲೆಟರ್ ಹಿಂಬರಹವನ್ನು ಅಕ್ನಾಲೆಡ್ಜ್ಮೆಂಟನ್ನು ಕೊಡಬೇಕು ಅಂತಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆದೇಶವನ್ನು ನೀಡಿದ್ದಾರೆ. ಸೊ ಪೇ ಮಾಡ್ತಾ ಇರೋವಂಥವ್ರು ಏನಾದ್ರು ಹೋಗಿ ಚೆಕ್ ಮಾಡಿಸ್ಕೊಂಡ್ರೆ ನಿಮಗೆ ಅಧಿಕೃತವಾಗಿ ಅಕ್ನಾಲೆಡ್ಜ್ಮೆಂಟ್ ಒಂದನ್ನು ಕೊಡ್ತಾರೆ, ನಿಮಗೆ ಇನ್ಮೇಲೆ ಬರಲ್ಲ ಅಂತಂದ್ಬಿಟ್ಟು. ಸೊ ಆಲ್ರೆಡಿ 2 ಲಕ್ಷ ಮಹಿಳೆಯರಿಗೆ ಕ್ಯಾನ್ಸಲ್ ಆಗಿದೆ. ನೀವು IT GST ಪೇ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಿದ್ರೆ ನೀವು ಹೋಗೋಕ್ಕೆ ಹೋಗ್ಬಿಡಿ, ಸುಮ್ಮನೆ ಟೈಮ್ ವೇಸ್ಟು. ಅಕಸ್ಮಾತ್ ನೀವು ಪೇ ಮಾಡ್ತಾ ಇಲ್ಲ ಆದರೂ ಕೂಡ ಬಂದಿದೆ ಅಂದರೆ ನೀವು ಹತ್ತಿರದಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೋಬೋದಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋದರೆ ನಿಮಗೆ ಅಧಿಕೃತವಾದಂತಹ ಮಾಹಿತಿ ಸಿಗುತ್ತೆ. ಅಥವಾ ಸೇವಾ ಕೇಂದ್ರಗಳಲ್ಲಿ ಬರೀ ಸ್ಟೇಟಸ್ ಚೆಕ್ ಮಾಡ್ಕೋತೀನಿ ಅಂತಂದರೆ ನೀವು ಸೇವಾ ಕೇಂದ್ರಗಳಲ್ಲೂ ಕೂಡ ನಾನು ತೋರಿಸಿದ್ನಲ್ಲ ಪಕ್ಕದಲ್ಲಿ ಈ ರೀತಿಯಾಗಿ ನಿಮಗೆ ಸ್ಟೇಟಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಏನಿಗೆ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಬರುತ್ತೆ. ಆಧಾರ್ ಕಾರ್ಡು, ಬ್ಯಾಂಕ್ ಅಪ್ಡೇಟ್ ಆಗಿಲ್ಲ ಅಂತಂದರೂ ಕೂಡ ಬರುತ್ತೆ. ಬಟ್ ಇಷ್ಟು ತಿಂಗಳುಗಳ ಕಾಲ ಬಂದು ಈಗ 1-2 ತಿಂಗಳಿಂದ ಬಂದಿಲ್ಲ ಅಂತಂದರೆ ನಿಮ್ಮ ಒಂದು ಯೋಜನೆ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ. ರೀಸನ್ ಬೇಕಂದರೆ ನೀವು ಈ ರೀತಿಯಾಗಿ ಸೇವಾ ಕೇಂದ್ರಗಳಲ್ಲಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಗಳೇನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಸ್ಟೇಟಸನ್ನು, ರೇಷನ್ ಕಾರ್ಡನ್ನು ತೊಗೊಂಡೋಗಿ, ರೇಷನ್ ಕಾರ್ಡ್ ತೊಗೊಂಡೋದ್ರೆ ಸಾಕು, ರೇಷನ್ ಕಾರ್ಡ್ ನಂಬರನ್ನು ಕೊಟ್ಟರೆ ಅಲ್ಲಿ ಡೀಟೇಲ್ಸ್ ಬರುತ್ತೆ, ರೇಷನ್ ಕಾರ್ಡನ್ನು ತೊಗೊಂಡೋಗ್ಬಿಟ್ಟು ನೀವು ಚೆಕ್ ಮಾಡಿಸ್ಕೋಬೋದಾಗಿದೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಈ IT GST ಪೇ ಮಾಡೋರ್ದು 1 ಲಕ್ಷ ಜನರದ್ದು ಕ್ಯಾನ್ಸಲ್ ಆಗುತ್ತೆ. ಹಾಗೇ ಸೆಕ್ಷನ್ 8 ಲಕ್ಷಕ್ಕಿಂತ ಆದಾಯ ಮಿತಿ ಯಾರದು ಜಾಸ್ತಿ ಇರುತ್ತೋ ಅಂಥವರ ಒಂದು ಗೃಹಲಕ್ಷ್ಮಿ ಯೋಜನೆ ಕೂಡ ಕ್ಯಾನ್ಸಲ್ ಆಗುತ್ತೆ. ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಬಂದಂತಹ ಹೊಸದಾದಂತಹ ಅಪ್ಡೇಟ್. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.